subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಂಬಟೆಕಾಯಿ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ಈ ಅಂಬಡೆ ಏನು ಅಂತಂದರೆ ಚಿಕ್ಕದು ಬೇಬಿ, ಮತ್ತು ಇದರಲ್ಲಿ ಬೀಜ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಇದರದ್ದು. ನಾವು ಹೊರಿಜಾಂಟಲ್ ಆಗಿ ವರ್ಟಿಕಲ್ ಆಗಿ ಕಟ್ ಮಾಡಿಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ಮಸಾಲೆ ಹಾಕಿದರೆ ಏನಾಗುತ್ತೆ ಅಂದರೆ ಅದು ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ನಾನು ಹಾಕಿದ್ದು ತೋರಿಸ್ತಾ ಇದ್ದೀನಿ ನೋಡಿ, ಸೀಡ್ಲೆಸ್ ಇದು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಪ್ಯಾನ್ಗೆ. ಹಾಗೆ ಅದಕ್ಕೆ ನೀವು ಅರ್ಧ ಟೀಸ್ಪೂನು ಉಪ್ಪು ಹಾಕ್ಕೋಬೋದು, ಮತ್ತು 3 ಟೇಬಲ್ ಸ್ಪೂನು ಬೆಲ್ಲ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈ ಅಳತೆ 3 ಜನರಿಗೆ ಸಾಕಾಗುತ್ತೆ. ನಾ ಮಾಡೋದು ಅರ್ಧ ಕಪ್ಪು ನೀರು ಹಾಕ್ಕೊಳ್ಳಿ. ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಫಸ್ಟ್ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕವರ್ ಆ್ಯಂಡ್ ಕುಕ್ ಮಾಡಿದ್ರೆ 5 ಆರು ನಿಮಿಷದೊಳಗೆ ಚೆನ್ನಾಗಿ ಬೆಂದು ಬಂದ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇವಾಗ ನೋಡಿ ಆಗಿದೆಯಾ ಅಂತ ಚೆಕ್ ಮಾಡಿ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಮತ್ತು ಬೆಲ್ಲದಲ್ಲಿ ಸಕ್ಕರೆ ಇದು ತುಪ್ಪಲ್ಲಿ ಚೆನ್ನಾಗಿ ಬೆಂದು ಬಂದಿರುತ್ತೆ. ಚಾಕು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ನಾವು ಮಸಾಲೆ ತಯಾರು ಮಾಡೋಣ. 2 ಟೀ ಸ್ಪೂನು ಕುಕ್ಕಿಂಗ್ ಆಯಿಲು ಒಂದು ಪ್ಯಾನಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ 10-12 ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಅದರ ಮೇಲೆ ಇವಾಗ 1 ಟೀ ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಅದು ಇದು ಒಟ್ಟಿಗೆ ಫ್ರೈ ಆಗಿ ಬಂದ್ಬಿಡತ್ತೆ ಅನ್ಬೇಕಾದ್ರೆ ಅದಕ್ಕೆ ಒಂದು 1/2 ಟೀ ಸ್ಪೂನ್ ಕೊತ್ತಂಬರಿ ಕಾಳು ಹಾಕ್ಕೊಳ್ಳಿ. ಮತ್ತು ಈಗ ಒಂಚೂರು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ. ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ. ಮತ್ತು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಎಳೆದಿದ್ದರೆ ಒಳ್ಳೆಯದು. ಮತ್ತು ಚೆನ್ನಾಗಿ ಅದನ್ನು ಕಂಬೈನ್ ಮಾಡ್ಕೊಳ್ಳಿ. ಈಗ ಒಂದು ಬ್ಲೆಂಡರ್ ಬೌಲಿಗೆ 1/3 ಕಪ್ಪು ಫ್ರೆಶ್ ಗ್ರೇಟೆಡ್ ಕೊಕೊನಟ್ ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಮತ್ತು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮೊದಲೇ ಹುರಿದಿಟ್ಟಿದ್ದೀನಿ, 3/3 ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿ ಗ್ರೈಂಡಾಗಿ ಬಂದ್ಬಿಡ್ತು ನೋಡಿದ್ರ. ಈಗ ಅದಕ್ಕೆ ನಾವು ನಾನು ಇದು ಸಿಸೇಮ್ ಕಾಳು ರೋಸ್ಟ್ ಮಾಡಿಟ್ಟಿದ್ದೀನಿ, ಡ್ರೈ ರೋಸ್ಟ್, ಅದು ಹಾಕ್ಕೊಳ್ಳಿ 1 ಟೀ ಸ್ಪೂನು. ಮತ್ತು ನಾವೆಲ್ಲ ಇವಾಗ ಫ್ರೈ ಮಾಡಿಟ್ಟಿದ್ದೀವಲ್ಲ ಎಣ್ಣೆಯಲ್ಲಿ, ಅದನ್ನು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ನೀರು ಹಾಕಬೇಡಿ, ಸ್ವಲ್ಪ ಕೋರ್ಸಾಗಿ ಪಲ್ಸ್ ಮಾಡಿ, ಯಾಕಂದರೆ ಅದು ತಿನ್ನಕ್ಕೆ ಸಿಗಬೇಕು ಮಧ್ಯದಲ್ಲಿ. ಈಗ ಅದು ನಾವು ಬೇಯಿಸಿದ್ದೀವಲ್ಲ ಅಂಬಟೆಕಾಯಿ, ಅದಕ್ಕೆ ಈ ಮಿಕ್ಸ್ಚರ್ನ ಹಾಕ್ಕೊಳ್ಳಿ. ನಾವು ಗ್ರೈಂಡ್ ಮಾಡಿರೋದು ಮಸಾಲನ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದನ್ನೆಲ್ಲ ಮಾಡಬೇಕಾದ್ರೆ, ಯಾಕಂದರೆ ಚೆನ್ನಾಗಿ ಇದು ಮಸಾಲೆ ಕುದಿ ಬಂದ್ಬಿಟ್ಟು ಅದರೊಳಗೆಲ್ಲ ಹೋಗುತ್ತೆ. ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ಹಾಗೆ. ಮತ್ತು ಇದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2-3 ಮಿನಿಟ್ಸ್ ಲೋ ಫ್ಲೇಮಲ್ಲಿ. ಸೊ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ಅಂಬಟೆಕಾಯಿ ಒಳಗೆ ಮಸಾಲೆ ಎಲ್ಲ ಹೋಗ್ಬಿಟ್ಟು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು, ಮಿಕ್ಸಿ ಬಾಯಲ್ ಆಗ್ತದೆ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಒಂದು ಸಣ್ಣ ಪ್ಯಾನ್ಗೆ ಹಾಕ್ಕೊಂಡು 1 ಟೀ ಸ್ಪೂನು ಮಸ್ಟರ್ಡ್ ಕಾಳು ಹಾಕ್ಕೊಳ್ಳಿ, ಸಾಸಿವೆ ಕಾಳು. ಅದು ಚಟಪಟ ಅನ್ನತ್ಲು ಅದಕ್ಕೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ, ಅದು ಹಾಕಿ ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಒಂದು ಪಿಂಚ್. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಎಲ್ಲಾನು ಮಿಕ್ಸ್ ಮಾಡಿ. ಇದನ್ನು ಇವಾಗ ನಾವು ಮಾಡಿಟ್ಟಿದ್ದೀವಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ ಬೌಲ್ಗೆ ಹಾಕ್ಕೊಳ್ಳಿ ಇದನ್ನು. ಇವಾಗ ನೋಡಿ ನಿಮಗೆ ಯಮ್ಮಿ ಅಂಬಟೆಕಾಯಿದು ಮೆಣಸಿನ್ಕಾಯಿ ರೆಡಿ ಆಯಿತು. ಇದನ್ನು ಲಂಚ್ ಜೊತೆಗೂ ಎಂಜಾಯ್ ಮಾಡ್ಬೋದು, ಬೇಕಾದರೆ ನೀವು ಹಾಗೇನೂ ತಿನ್ಬೋದು. ಇಟ್ಸ್ ಅ ವೆರಿ ಗುಡ್ ಸೈಡ್ ಡಿಶ್, ಎಲ್ಲ ಮದುವೆಗಳಲ್ಲೆಲ್ಲ ಮಾಡ್ತಾರೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾರೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬಾಯ್ ಬಾಯ್.